Hi friend, welcome back to my channel. ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಫಿ ಎಲ್ಲ ಆಯಿತು, ಇವಾಗ ಮುಖ ತೊಳೆದು ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಏನ್ ಹೇಳ್ತಿದ್ದೀನಿ ಅಂದ್ರೆ, ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಗಂಡಸ್ಗಳು ನಿಂತ್ಕೊಂಡು ವಿಭೂತಿ ಇಕ್ಬಾರ್ದಂತೆ, ಹೆಂಗಸ್ರುಗಳು ನಿಂತ್ಕೊಂಡು ಕುಂಕುಮ ಇಕ್ಬಾರ್ದಂತೆ. ಅದನ್ನ ನಮ್ಮ ಅಪ್ಪ ಇಬ್ರು ಹೇಳ್ತಾರೆ, ಅದನ್ನ ಹೇಳ್ತಾ ಇದ್ದೀನಿ. ನಮ್ದೆಲ್ಲ ಕಾಫಿ ಆಯಿತು. ನಮ್ಮ ಹಸ್ಬೆಂಡ್ಗೆ ಕಾಫಿ ಟೀ ಕುಡಿಯಲ್ಲ, ಅವರು ಪಪ್ಪಾಯ ಬೇಕಂತೆ. ಪಪ್ಪಾಯ ಕಟ್ ಮಾಡಿ ಕೊಟ್ಟಿರ್ತೀನಿ ನನ್ನ ಮಗನ ಕೈಯಲ್ಲಿ, ನಾನೇ ನೋಡ್ಕೊಂತವೆ. ಓಕೆ, ಪಪ್ಪಾಯ ಕಟ್ ಮಾಡಿ ಕೊಟ್ಟಿರ್ತೆ. ಬೆಳಿಗ್ಗೆ ನಾನು ರವೆ ಇಡ್ಲಿ ಮತ್ತು ಕರಡೆ ವಿಜಯದ ಸ್ಪೆಷಲ್ ಚಟ್ನಿ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ, ಬಾಯ್. ಮೊದಲಿಗೆ ಎಣ್ಣೆ ಬಾಣಲಿ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಹುರ್ಕೋಬೇಕು. ಅದನ್ನು ಹುರ್ಕೊಂಡ್ಮೇಲೆ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ಲ ಮೀಡಿಯಮ್ಮು, ಅದು ತೊಗೊಂಡಿದ್ದೀನಿ. ಅದು ಒಂದು 3 ಜನಕ್ಕಾಗುವಷ್ಟು ತೊಗೊಂಡಿದ್ದೀನಿ, ಒಂದು ಬೌಲ್ನಷ್ಟು. ಅದನ್ನು ಚೆನ್ನಾಗಿ ಹುರ್ಕೋಬೇಕು, ತುಂಬ ಉರಿಯಕ್ಕೆ ಹೋಗ್ಬಾರ್ದು. ಅದು ಜಾಸ್ತಿ ಬ್ರೌನಿಷು ಬರಬಾರ್ದು, ಜಾಸ್ತಿ ಸೀದೋಗ್ಲೂ ಬಾರ್ದು. ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಗೆ ಒಗ್ಗರಣೆ ಜೊತೆಗೆ ಹಾಕೋಕೆ ಹೋಗಲ್ಲ, ಹಂಗೆ ಹಸಿನೇ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾಯಿತುರಿ, ನೆಕ್ಸ್ಟು ಮೊಸರು ಹಾಕೋತಿದ್ದೀನಿ. ಮೊಸರು ನಮಗೆ ಇಡ್ಲಿ ಅದಕ್ಕೆ ಎಷ್ಟು ಕಲಸ್ಕೋಬೇಕು ಅಷ್ಟು ಮೊಸರು ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಸ್ಕೋತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಡ್ಲಿ ಅಂದಮೇಲೆ ಸೋಡಾ ಹಾಕ್ಲೇಬೇಕಲ್ಲ. ಸೋಡಾ ಹಾಕೋದ್ರ ಮೊದಲು, ಸೋಡಾ ಹಾಕಿದ್ರೆ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ಕು ಉಳಿತೇಗೆ ಬರೋದು ಈ ರೀತಿ ಆಗುತ್ತೆ. ಅದ್ರ ಮೊದಲು ಏನು ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಇರೋವ್ರಿಗೂ ಒಳ್ಳೆಯದು, ಆದ್ದರಿಂದ ನಾನು ಏನು ಹಾಕೋತಿದ್ದೀನಿ. ಏನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 1/2 ಗಂಟೆ ಹಾಗೆ ಇಡೋಣ, ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿಗೆ ಎಷ್ಟು ಅದ ಬೇಕು ಅಷ್ಟು ತೆಳುಗೆ ಮಾಡ್ಕೊಳ್ಳೋಣ. ಅದು ಪಕ್ಕಕ್ಕಿಟ್ಟು ನೆಕ್ಸ್ಟು ಕಡಲೆಕಾಯಿ ಚಟ್ನಿಗೆ ನಾನು 1.5-3 ಸ್ಪೂನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಬೌಲ್ ಆಗೋಷ್ಟು ಕಡಲೆಕಾಯಿ ಬೀಜ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮಾಮೂಲಿ ಅದು ಚಟಪಟ ಅನ್ನತ್ತೆ ಬ್ರೌನಿಷ್ ಬರೋವರೆಗೂ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಬ್ರೌನಿಷ್ ಆದರೆ ಸಾಕು. ಇದಕ್ಕೆ ಹುರುಗಳ್ಳೆ ಎಷ್ಟು ಬೇಕು, ಕಡಲೆಕಾಯಿ ಬೀಜ ಒಂದು ಬೌಲ್ ತೊಗೊಂಡ್ರೆ 1/4ದಷ್ಟು ಹುರುಗಳ್ಳೆ, ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು ಗೋಲಿಗಾದರೆ ಹುಣಸೆಹಣ್ಣು ಹಾಕ್ಕೊಂಡು 4-5 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಗೆ ಹಾಕ್ಕೊಳ್ಳಿ. ಇವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದ್ರ ಜೊತೆಗೇನೆ.
ನೆಕ್ಸ್ಟ್ ಬಂದುಬಿಟ್ಟು ಏನೇನು ಹುರ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದ್ರ ಜೊತೆಗೆ ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ರುಬ್ಬಕ್ಕೆ ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆನೇ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಇಡ್ಲಿ ಇಟ್ಟು ಈ ರೀತಿ ಗಟ್ಟಿಯಾಗಿರುತ್ತೆ ಅರ್ಧ ಗಂಟೆ ಆದಮೇಲೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳುಗು ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಳೋಣ. ನಾನು ಇಡ್ಲಿ ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಇಡ್ಲಿ ಪಾತ್ರೆನ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಡ್ಲಿ ಹಾಕ್ಕೊಂಡಿರೋ ತಟ್ಟೆನ ಬೇಯಕ್ಕಿಟ್ಟು ಮುಚ್ಚಳ ಕ್ಲೋಸ್ ಮಾಡಿದ್ರೆ ಇಡ್ಲಿ ರೆಡಿಯಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಇಡ್ಲಿ ಕಡಲೆಕಾಯಿ ಚಟ್ನಿ ಜೊತೆಗೆ ರೆಡಿ. ಸ್ಮೂತಾಗಿ ಸಾಫ್ಟಾಗಿ ಹೋಟ್ಲ್ ಮಾಡ್ತಾರಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ನಾನು ಲಾಕ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.